ಹಬ್ಬತ್ತಾರೆ ನಾನು ಈಗ ಶಾಪಿಂಗ್ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಬಟ್ ಅಷ್ಟೇನು ಜನ ಕಾಣಿಸ್ತಿಲ್ಲಲ್ಲ ಈ ವರ್ಷ ಹೋದ ವರ್ಷದಕ್ಕಿಂತ ಹೋದ ವರ್ಷನೂ ಇರಲಿಲ್ಲ ಈ ವರ್ಷ ಅಷ್ಟೇ ಅಷ್ಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಈ ವರ್ಷ ಒಂದು ಸ್ವಲ್ಪ ಆದರೂ ಕಮ್ಮಿನೇ ಇದೆ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ ಪರವಾಗಿಲ್ಲ ಮಾರು 20 ರೂಪಾಯಿ ಅಂದರು ಪಾಪ ಅವರಿಗೂ ವ್ಯಾಪಾರ ಆಗಬೇಕಲ್ಲ ಪರವಾಗಿಲ್ಲ ಕೊಡ್ಬೋದು ಪಾಪ ರೈತರು ಅವರು ಕಷ್ಟಪಟ್ಟು ಬೆಳೆಸಿರ್ತಾರೆ ಹಬ್ಬಕ್ಕ ಬೆಲೆ ಏರಿಕೆ ಈ ವರ್ಷ ಒಂದು ಸ್ವಲ್ಪ ಗಣಪತಿ ರೇಟ್ ಎಲ್ಲ ಜಾಸ್ತಿ ಆಗಿದೆ ಕಂಪೇರ್ ನಾವು ಅವಾಗ ತಗೋತಿದ್ದಕ್ಕೂ ಈ ವರ್ಷ ಜಾಸ್ತಿ ಇದೆ ಒಂದು ಸಣ್ಣ ಗಣಪತಿಗೆ 2000 3000 ಇದೆ ಬಟ್ ನಾವೇ ತಿಳ್ಕೊಂಡು ಕೊಡಬೇಕು ಈಗ ಚೆನ್ನಾಗಿರೋರು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋರು ಒಂದು ಸ್ವಲ್ಪ ಕೊಟ್ಟರೆ ನಡೆಯುತ್ತೆ ಅಂತ ಅನ್ಕೊಂತೀವಿ ದುಡಿಮೆ ಇರೋರಿಗೆ ಕೊಟ್ಟು ತಗೊಳ್ಳೋದ್ರಲ್ಲೇನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಅವರು ಕಷ್ಟಪಟ್ಟು ಮಾಡ್ತಾ ಇರ್ತಾರಲ್ಲ ಗಣಪತಿ ಮಾಡೋದೇನು ಸುಲಭ ಅಲ್ಲ ಈ ವರ್ಷ ಅಷ್ಟು ಜನನೇ ಕಾಣಿಸ್ತಿಲ್ಲ ನಾವು ಎಷ್ಟು ಜೋಶಲ್ಲಿ ಇರ್ತಾ ಇದ್ವಿ ಗಣಪತಿ ಹಬ್ಬ ಅಂದ್ರೆ ಎಲ್ಲ ಹುಡುಗರು ಸಣ್ಣ ಸಣ್ಣ ಮಕ್ಕಳಿಂದ ಎಲ್ಲರೂ ಆಟ ಆಡೋರು ಈ ವರ್ಷ ಅಷ್ಟು ಜೋಶ್ ಇಲ್ಲ ಹೋದ ವರ್ಷನೂ ಇರಲಿಲ್ಲ ಈ ವರ್ಷನೂ ಹಂಗೆ ಇದೆ ಬಟ್ ಪರ್ಮಿಷನ್ ಕೊಟ್ಟರೂ ಅಷ್ಟೇನು ಇಲ್ಲ ಯಾರು ಶಾಪಿಂಗಿಗೆ ನೋಡ್ತಾ ಇದ್ದೀರಲ್ಲ ನೀವು ಶಾಪಿಂಗ್ ಏನು ಜಾಸ್ತಿ ಬರ್ತಾ ಇಲ್ಲ ಮನೆ ಎಷ್ಟೆಷ್ಟು ಜನ ಇದ್ದೀರೋ ಅಷ್ಟೇ ಜನ ಅನುಕೂಲವಾಗಿ ಮಾಡ್ಕೊತಾ ಇದ್ದಾರೆ ಅಷ್ಟೇ ಅಂದರೆ ಖರ್ಚು ಅಷ್ಟೇ ಇದೆಯಲ್ಲ ರೇಟು ಜಾಸ್ತಿ ಆಗಿದೆ ವ್ಯಾಪಾರನೂ ಇಲ್ಲ ನೋಡಿ ಇದು ಅನಿವಾರ್ಯ ಹಬ್ಬ ಮಾಡಬಾರ್ದು ಅನಿವಾರ್ಯ ನಾವು ಬಿಡೋಕೆ ರೆಡಿ ಇಲ್ಲ ಹಬ್ಬ ಇವತ್ತಿದ್ದಲ್ಲ ಹಿಂದಿನಿಂದ ಮಾಡ್ಕೊಂಬಂದಿದ್ವಿ ಅದು ಕಟ್ ಮಾಡಿಬಿಟ್ರೆ ನೆಕ್ಸ್ಟ್ ತಾಲಿಬಾನ್ ಆಗುತ್ತಿದೆ ಈ ಕರ್ನಾಟಕ ನಮ್ಮ ಕರ್ನಾಟಕ ಮತ್ತು ಭಾರತ ದೇಶ ಈ ಹಬ್ಬ ಹುಣ್ಣಿಮೆ ಇವರು ಮಾಡೋದು ಬೇಡ ಅಂತ ಒಂದೊಂದು ಬಿಟ್ಕೋ ಹೋದರೆ ನೆಕ್ಸ್ಟ್ ತಾಲಿಬಾನ್ ಆಗುತ್ತೆ ಹಾಗಾಗಿ ನಾವು ಯಾವುದೇ ಬಿಡೋಕೆ ರೆಡಿ ಇಲ್ಲ ಹಬ್ಬ ಮಾಡೇ ಮಾಡ್ತೀವಿ ರೇಟ್ ಜಾಸ್ತಿ ಆದರೂ ಅಡ್ಡಿ ಇಲ್ಲ ನಾವು ಮಾಡ್ತೀವಿ ಎಲ್ಲ ರೇಟ್ ಆಗಿದೆ ಕಣ್ರಿ ಯಾವುದೂ ಕಡಿಮೆ ಇಲ್ಲ ಎಲ್ಲ ರೇಟ್ ಜಾಸ್ತಿ ಹಬ್ಬದ ಪ್ರಯುಕ್ತ ಯಾವುದೂ ಕಡಿಮೆ ಇಲ್ಲ ಬೇಡಿತ್ತು ಯಾವ್ದು ಜಾಸ್ತಿ ಮಾಡ್ಯಾರಲ್ಲ ಏನು ಮಾಡೋದು ಹಬ್ಬ ಮಾಡಲೇಬೇಕಲ್ಲ ಏನು ಕೇಳಿದ್ರು ಎಲ್ಲ ರೇಟ್ ಜಾಸ್ತಿ ಈ ಸಲ ಏನು ಗಣಪತಿ ಹಬ್ಬ ನಡೀತಾ ಇದೆ ಶಿವಮೊಗ್ಗದಲ್ಲಿ ಪ್ರತಿ ವರ್ಷ ತುಂಬ ವಿಜೃಂಭಣೆಯಿಂದ ನಡೀತಾ ಇತ್ತು ಆದರೆ ಈ ಸಲ ಮಾತ್ರ ಎಲ್ಲೋ ಒಂದು ಕಡೆ ಒಂದು ಸಪ್ಪೆ ಆಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಕರೋನಾ ಅನ್ನೋದು ಏನು ಬಂದಿದೆ ಅವಾಗಿಂದ ದಿನನಿತ್ಯದ ಬಳಕೆ ವಸ್ತುಗಳ ಬೆಲೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇದು ಅಂದರೂ ಕೂಡ ಜನಗಳು ಇವತ್ತು ಅನಿವಾರ್ಯವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ಏನಪ್ಪ ಒಂದು ಅಂದರೆ ಖುಷಿ ವಿಚಾರ ಅಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸ್ತಾ ಇದ್ರು ಇಷ್ಟು ದಿವಸ ಆದರೆ ಎಲ್ಲರೂ ಕೂಡ ಈಗ ಒಂಥರ ಏನು ಒಂದು ಒಗ್ಗಟ್ಟು ಅನ್ನೋದೇ ಇಲ್ಲ ಆ ರೀತಿಯಲ್ಲಿ ಅವ್ರವ್ರ ಮನೆ ಮಟ್ಟದಲ್ಲಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಒಂಥರ ಬೇಜಾರಾಗುವಂಥ ವಿಚಾರ ಆದರೂ ಕೂಡ ಇದು ಅನಿವಾರ್ಯವಾದಂಥ ಒಂದು ವಿಚಾರವಾಗಿದೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬ ಶುಭಾಶಯಗಳನ್ನು ತಿಳಿಸ್ತೀನಿ ಹಾಗೇ ಸರ್ಕಾರ ಇದ್ರ ಕಡೆ ಗಮನ ಹರಿಸಬೇಕು ಜನಜೀವನ ದಿನ ದಿನ ಕಷ್ಟ ಆಗ್ತಾ ಇದೆ ಅಸ್ತವ್ಯಸ್ತ ಆಗ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಈ ಸರಿ ಗಣೇಶ ಹೊಸ ಮನೆ ಕಟ್ಟಿದ್ದೀವಿ ಗಣೇಶ ಚತುರ್ಥಿ ಮಾಡೋಣ ಅಂತ ಮನೇಲಿ ಗಣೇಶನ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ವಿ ಆದರೆ ಬೆಲೆ ಏರಿಕೆಯಿಂದ ನಮ್ಮನೆಯವರು ಬೇಡ ಕಣೆ ಹೂವಿನ ರೇಟ್ ಕೇಳಿದ್ರೆ ಆ ಥರ ಇದೆ ಸಿಕ್ಕಾಪಟ್ಟಿ ರೇಟ್ ಇದೆ ಹೂವಿನ ರೇಟ್ ಆಗಲಿ ಪ್ರತಿಯೊಂದು ಬೆಲೆ ಜಾಸ್ತಿ ಇದೆ ಆಗ ಗಣಪತಿ ಇಡೋದು ಬೇಡ ಅಂತ ಅಂದ್ಕೊತಿದ್ದಾರೆ ನನ್ನ ಮನಸ್ಸಿಗೆ ತುಂಬ ಹರ್ಟ್ ಆಗ್ತಿದೆ ಯಾಕಂದರೆ ಇಷ್ಟು ವರ್ಷ ನಾವು ನಡೆಸ್ಕೊ ಬಂದವಾಗ ಗಣಪತಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ವಿ ಬೀದಿಯಲ್ಲೂ ಸಹ ಆಚರಣೆ ಮಾಡ್ತಿದ್ವಿ ಈ ಸರಿ ಬೀದಿಯಲ್ಲಿ ಇಡ್ರಿ ಅಂತ ಹುಡುಗ್ರಿ ಅಂತಂದರೆ ಇಲ್ಲಪ್ಪ ನಮ್ಮ ಹತ್ರ ಸಾಧ್ಯ ಇಲ್ಲ ಬೆಲೆ ತುಂಬ ಸಿಕ್ಕಾಪಟ್ಟಿ ರೇಟ್ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಏನು ಮಾಡಬೇಕಂತ ಗೊತ್ತಾಗಿದೆ ಈ BJP ಸರ್ಕಾರದಿಂದ ನಮಗೆ ತುಂಬ ತಲೆಕೆಟ್ಟು ಹೋದಂಗೆ ಆಗಿದೆ ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಆಗಲಿ BJP ಆಗಲಿ ಒಂದು ನ್ಯಾಯ ಅನ್ನೋದಿದ್ದರೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿದರೆ ಬಡವ್ರಿಗೆ ಬಂದವ್ರಿಗೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗಿದರೆ ಅದ್ರ ಬೆಲೆ ಬೇರೆ ಇತ್ತು ಈ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗಿದೆ ಏನು ಮಾಡೋಕ್ಕಾಗಲ್ಲ ಹೇಗಿದೆ ಕಾಲ ತಸ್ಮೈ ಅಂತ ಏನೋ ಹೇಳೋ ಒಂದು ಗಾದೆ ಇದೆ ನನಗೆ ಬರ್ತಾ ಇಲ್ಲ ಆ ಥರ ನಾನು ಹೇಳ್ತಾ ಇದ್ದೀನಿ ಬಡವರು ಬಗ್ಗರು ಶ್ರೀಮಂತರು ಅನ್ನೋದು ಏನಿಲ್ಲ ಇದರಲ್ಲಿ ಎಲ್ಲರೂ ಆಚರಣೆ ಮಾಡಬೇಕನ್ನೋ ಒಂದು ಮನೋಭಾವನೆ ನನ್ನ ಹತ್ರ ಇತ್ತು ಅದು ನಾನೇ ಆಚರಣೆ ಮಾಡಬೇಕಂತಿದ್ದೀನಿ ನಮ್ಮಂಥವ್ರಿಗೆ ಆಗಲ್ಲ ಅಂತ ಅಂದಮೇಲೆ ಜನಸಾಮಾನ್ಯರಿಗೆ ಹೇಗಾಗತ್ತೋ ದೇವ್ರಿಗೆ ಬಲ್ಲ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ಕೊಡೋಕ್ಕೇನು ಇಷ್ಟಪಡಲ್ಲ ಬೆಲೆ ಸ್ವಲ್ಪ ಕಡಿಮೆ ಆಗಿದ್ರೆ ಎಲ್ಲ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಅನ್ನೋ ಅಭಿಪ್ರಾಯ ನನ್ನಲ್ಲಿ ಇವತ್ತಿನ ದಿವಸ ಏನು ಬೆಲೆ ಏರಿಕೆ ಆಗಿದೆ ಜನಸಾಮಾನ್ಯರಿಗೆ ಬದುಕೋದು ತುಂಬ ಕಷ್ಟ ಆಗಿದೆ ಹಬ್ಬ ಹರಿದಿನ ಅಂದರೆ ತುಂಬ ಸಮಾರಂಭದಿಂದ ಆಚರಿಸೋರು ನಮಗೂ ಖುಷಿಯಾಗೋದು ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೂ ಎಲ್ಲ ನನಗೆ ಕರಿತಾ ಇದ್ರು ಹಬ್ಬ ಹಂಗೆ ಹಿಂಗೆ ಅಂತ ಈ ಸತಿ ಏನು ಕೊರೋನಾಯಿಂದ ಸಂಕಷ್ಟದಿಂದ ಆಗಿ ಬೆಲೆ ಏರಿಕೆ ಎಲ್ಲ ಜಾಸ್ತಿಯಾಗಿ ತುಂಬ ಬಡವ್ರ ಜನರಿಗೆ ಹಬ್ಬ ಮಾಡೋಕ್ಕೆಲ್ಲ ಕಷ್ಟ ಆಗ್ತಾ ಇದೆ ಇವಾಗಾದರೂ ಸರ್ಕಾರ ಸ್ವಲ್ಪ ಎಚ್ಚರಿಸ್ಕೋಬೇಕು ಬಡ ಜನ ಹೇಗೆ ಒಂಥರ ದಿನನಿತ್ಯದ ವಸ್ತುಗಳಾಗಿರ್ಬೋದು ತುಂಬಾ ಬೆಲೆ ಏರಿಕೆ ಆಗಿದೆ ಹೇಗೆ ಅವರೆಲ್ಲ ದಿನ ದುಡಿಮೆ ಮಾಡೋರಿಗೆಲ್ಲ ತುಂಬಾ ಸಂಕಷ್ಟಕ್ಕೊಳಗಾಗಿದ್ದಾರೆ ಹಾಗಾಗಿ ಇವತ್ತಿನ ದಿನ ಏನು ಬೆಲೆ ಏರಿಕೆ ಆಗಿರೋದನ್ನು ಸರ್ಕಾರ ಗಮನ ವಹಿಸಿ ಅದ್ರ ಬಗ್ಗೆ ಯೋಚನೆ ಮಾಡಿ ಬಡ ಬಗ್ಗರಿಗೆ
ಒಂದು ಸಹಾಯವನ್ನು ಇದು ಮಾಡಬೇಕು ಅಂತ ಹೇಳ್ತಾ ಇದೆ ಎಲ್ಲರಿಗೆ ನಮಸ್ಕಾರ ಎಲ್ಲ ಸಾಮಾನು ದರ ಏರಿಕೆ ಆಗಿದೆ ಎಲ್ಲದು ಕಾಳು ಕಡೆ ದಿನಸಿ ಎಣ್ಣೆ ಆಯಿಲ್ ಎಲ್ಲ ಎಲ್ಲದು ರೇಟ್ ಆಗಿದೆ ಎಲ್ಲ ರೈತರಿಗೆ ತೊಂದರೆನೇ ಅಲ್ಲ ಇದರ ನಡುವೆನೇ ಹಬ್ಬ ಆಚರಣೆ ಮಾಡೋದು ಎಲ್ಲದೂ ರೇಟ್ ಆಗಿದೆ ಈಗೆಲ್ಲ ಏನು ಬಿಡಂಗಿಲ್ಲ ಈ ಹಬ್ಬ ಬಂದು ಬಿಡಂಗೈತೆ ಸರ್ ಸಾಲ ನಮ್ಮ ಮೂಲನೂ ಮಾಡಲೇಬೇಕು ಸಂಪ್ರದಾಯ ಬಿಡಂಗಿಲ್ಲ।